ನಿಜವಾಗ್ಲೂ ಕೂಡ ಒಬ್ಬ ಅಜಾತ ಶತ್ರು ಅಂತಲೂ ಕೂಡ ಹೇಳ್ಬೋದು ಧ್ರುವನಾರಾಯಣ ಅವರಿಗೆ. ಅವ್ರನ್ನ ಕಳೆದುಕೊಂಡಿರತಕ್ಕಂತ ಮೈಸೂರು ಭಾಗದ ಜನರಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಕೂಡ ಸಾಕಷ್ಟು ನೋವನ್ನು ಅನುಭವಿಸುವಂತಹ ವಾತಾವರಣ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಒಬ್ಬ ಪ್ರಬಲ ನಾಯಕ ಜೊತೆಗೆ ವಿರೋಧ ಪಕ್ಷದವರಿಗೂ ಕೂಡ ವೈಯಕ್ತಿಕವಾಗಿ ಬಹಳಷ್ಟು ಗೌರವವನ್ನು ಪಡೆದುಕೊಳ್ತಿದ್ದಂತಹ ಕೊಡುತ್ತಿದ್ದಂತಹ ಒಂದು ಉತ್ತಮವಾದಂತಹ ವ್ಯಕ್ತಿತ್ವ ಇವರದಾಗಿತ್ತು. ಇವರು ಹೃದಯಾಘಾತದಿಂದ ನಿಧನವಾಗಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಲಾರದಷ್ಟು ನಷ್ಟ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಇನ್ನುಳಿದಂತಹ ಎಲ್ಲ ಸಮಾಜಕ್ಕೆ ಆ ಥರದ ಒಂದು ಇಡೀ ಕರ್ನಾಟಕ ಜನತೆಗೆ ಇದೊಂದು ನೋವನ್ನು ಉಂಟು ಮಾಡಿರುವಂತಹ ಒಂದು ಸಂಗತಿ ಅಂತಲೂ ಕೂಡ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ಧ್ರುವನಾರಾಯಣ ಅವರ ಒಂದು ನಿವಾಸದ ಬಳಿ ಆ ಒಂದು ಪಾರ್ಥಿವ ಶರೀರವನ್ನು ದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಅದೇ ರೀತಿಯಲ್ಲಿ ಹೆಚ್ಚಿನದಾಗಿ ಅವರ ಅಭಿಮಾನಿಗಳಿರಬಹುದು, ಮೈಸೂರಿನ ಜನತೆ ಹೆಚ್ಚಿನದಾಗಿ ಅವರ ಮನೆಯ ಬಳಿ ಆಗಮಿಸ್ತಾ ಇದ್ದಾರೆ. ಈಗ ನನ್ನೊಟ್ಟಿಗೆ ಶಾಸಕರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲಿಗೆ ಧ್ರುವನಾರಾಯಣ ಅಂದ ತಕ್ಷಣ ಪಕ್ಷ ಬೇರೆ, ಧ್ರುವನಾರಾಯಣ ಅಂದ್ರೆ ಅದೊಂದು ಆ ವ್ಯಕ್ತಿತ್ವಕ್ಕೆ ಬಹಳಷ್ಟು ಗೌರವ ಇತ್ತು, ಬೆಲೆ ಇತ್ತು, ಅಂಥವ್ರನ್ನ ನಾವು ಕಳೆದುಕೊಂಡಿದ್ದೀವಿ. ಧ್ರುವನಾರಾಯಣ ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ರು. ಯಾಕೆಂತಂದರೆ ಅವ್ರ ವ್ಯಕ್ತಿತ್ವ ಅಂಥದ್ದು ಎಲ್ಲರನ್ನೂ ಕೂಡ ಯಾವತ್ತೂ ವಿಶ್ವಾಸದಿಂದ ಹಸನ್ಮುಖಗಳಾಗೆ ಮಾತನಾಡಿಸೋರು. ಮನಸ್ಸಿನಲ್ಲಿ ಯಾರ ಬಗ್ಗೆನೂ ಯಾವತ್ತೂ ಕೂಡ ಯಾರಿಗೂ ಕೆಟ್ಟು ಬಯಸಿದ್ದೇ ಅಲ್ಲ. ಅವರು ಎಲ್ಲರ ಜೊತೆಗೂ ಕೂಡ ತುಂಬ ವಿಶ್ವಾಸದಿಂದ ಮಾತನಾಡ್ತಿದ್ರು. ಮತ್ತು ಯಾವತ್ತೂ ಕೂಡ ಯಾರಿಗೂ ಕೂಡ ಒಂದು ಏರಿದಂಥ ಅಂದಿನಲ್ಲಾಗಲಿ ಅಥವಾ ಬಯೋ ರೀತಿಯಾಗಲಿ ಮಾತನಾಡಿ ನಾನು ಇದುವರೆಗೂ ನೋಡಿಲ್ಲ. ಅವ್ರ ಕಾರ್ಯಕರ್ತರುಗಳಾಗಲಿ ಅಥವಾ ಸಹವರ್ತಿಗಳಾಗಲಿ ಒಬ್ಬರ ಜೊತೆಗೂ ಅವ್ರು ಕೂಡ ದನಿ ಏರಿಸಿ ಮಾತನಾಡಿದ್ದೆ ನಾನು ನೋಡಿಲ್ಲ. ಮತ್ತು 24 ಗಂಟೆ ಕೂಡ ಅವರು ರಾಜಕಾರಣದಲ್ಲೇ ಮುಳುಗಿದ್ದರು. ಸಂಪೂರ್ಣವಾಗಿ ಸಾರ್ವಜನಿಕ ಜೀವನಕ್ಕೆ ಮುಡುಪಾಗಿಟ್ಟಿದ್ದಂಥವ್ರು ಅವರು. ಅವ್ರ ಥರ ರಾಜಕಾರಣಿಗಳು ಬಹಳ ಅಪರೂಪ ಅಂತ ನಾನು.